ವಸ್ತಿ ಉಳಿದಿತ್ತು ತರಬೇತಿ ಒಳಗ, ಅಲ್ಲೇ ತಾಲೂಕು ಪಂಚಾಯತ್ಯಾಗ. ಅಜ್ಜಿ ಮನೆಗೆ ಫೋನ್ ಮಾಡಿದ್ಲು, ಗಂಡ ಹೊರಗೆ ಹೋಗಿದ್ದ, ಮಗ ಫೋನ್ ಇಟ್ಟಿದ. ಮಗನ ಜೊತೆ ಅಜ್ಜಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಹೆಂಗಂತ ಈ ಕಡೆಯಿಂದ ಮಾತಾಡಿದ ಅಜ್ಜಿ. ಒಬ್ಬ ಅಜ್ಜಿಗೆ ಆ ಕಡೆಯಿಂದ ಫೋನ್ ಬಂದಿತ್ತು, ಅಜ್ಜಿ ಬಹಳ ಚೆನ್ನಾಗಿ ಮಾತಾಡೋರು. ಹೆಂಗಂದ್ರೆ ಏನು ವಿಶೇಷ, ನಮ್ಮ ಫ್ರೆಂಡ್ ಒಬ್ರು ಪೊಲೀಸ್ ಇದಾರೆ, ಅವ್ರು ಎಲ್ಲವನ್ನು ಕೂಡ ಜಾತ್ರೆ ಡ್ಯೂಟಿ ಹಾಕ್ಬಿಟ್ರು. ತಿಂಗಳಾನ್ಗಟ್ಲೆ ಜಾತ್ರೆ, ಜಾತ್ರೆ ಶಬ್ದ ಕೇಳಿ ಕೇಳಿ ಅದ ಗುಂಗಿಡ್ಬಿಡತ್ತ. ನಾ ಫೋನ್ ಮಾಡಿದ ತಕ್ಷಣ ಪುಣ್ಯಾಗ ಶುರು ಮಾಡಿಬಿಟ್ಟೆ. ಹೆಂಗ ಹಲೋ ಕೊನೆಯದಾಗಿ ವ್ಯಾಪಾರಸ್ಥರ ಮಾತಾಡ್ತ, ವ್ಯಾಪಾರಸ್ಥರ ಮಾತಿಗೂ ಅವ್ರ ಅಭಿನಯಕ್ಕೂ ಹೆಂಗ್ ಸಂಬಂಧ ಇರ್ತದೆ ಅನ್ನೋ ನೋಡೋಣ. ವ್ಯಾಪಾರಸ್ಥ ಹಲೋ ಸರ್, ಹಾಂ ಸರ್, ಸರ್ ಅಂಗಡಿ ಮುಂದೆಲ್ಲ ಕೆಚ್ ಸ್ವಚ್ಛ ಮಾಡ್ಸೇನೆ ಸರ್ ಅವ್ರು. ಹಾಂ ಕೂಡಿ ಕೆಚ್ಚೇನ್ರಿ, ಏ ಕಂಟೆ ಕಡೆ ನೀಟಾಗಿ ಮಾಡ್ಸೇನ್ರಿ ಸರ್, ಎರಡು ಕಡೆ ನೀಟಾಗ ಸರ್. ಹೌನ್ರಿ, ಯಾವ್ದ್ರಿ ಸರ್? ಹೌದು ತುಂಬಿಸೇನ್ರಿ, ಏ ಬ್ರಷ್ ಹಚ್ಕೊಂಡ್ರಿ ಸರ್. ಹಾಂ ಕ್ಲೀನಾಗೆ ಸರ್. ಇಲ್ರಿ ಸರ್, ನುಸಿಯಾಗಿದ್ದಲ್ರಿ, ಹೆಣ್ಣಾಳೆ ತರಿಸ್ತೇನೆ ಸರ್ ಅವನ್ನ. ಅವ್ ನುಸಿ ಬಾಳಾಗಿದ್ರೆ ಹೆಣ್ಣಾಳೆ ತರಿಸ್ತೇನೆ ಸರ್. ಹ್ಞೂನ್ರಿ, ಏ ಇಲ್ರಿ, ಬೆಲ್ಲದ ಕೂಡ ಎರಡು ಕ್ಲೀನ್ ಮಾಡ್ಸೇನಲ್ರಿ. ಹಾಂ ಬೆಲ್ಲದ ಕೂಡ ಎರಡು ಕ್ಲೀನ್ ಆಗ ಸರ್. ಯಾವ್ದ್ರಿ, ಏ ಕೆಳಗಿನ ಕೂಡ ಕ್ಲೀನ್ ಮಾಡ್ಸೇನ್ರಿ ಸರ್. ಅದೇ ಈಚೆ ಕಡೆ ತಗದು ಈ ಕಡೆ ಈಚೆ ಕಡೆ ಹಾಕ್ಬೇಕಂದ್ರೆ ಗಲ್ಲಿ ತಗೊಂಡ್ರೆ ಎರಡು ಕ್ಲೀನ್ ಮಾಡ್ಸೇನೆ ಸರ್. ಏ ಪೂರ ಕ್ಲೀನ್ ಆಗ್ಯಾವ್ರಿ, ಬೇಕಾದ್ರೆ ನೋಡಿದ್ರೆ ಬೇಡ್ರಿ. ಓಕೆ ಸರ್, ಬಂದಾಗ ನೋಡಿ. ಓಕೆ ಏನ್ರಿ ಸರ್, ಗ್ರೌಂಡ್ ಎಲ್ಲ ಸ್ವಚ್ಛ ಆಗೈತ್ರಿ, ಏ ಪಂಚಾಯತ್ ಅವ್ರು ಸ್ವಚ್ಛ ಮಾಡ್ಸ್ಯಾರ ರೀ. ಹೌನ್ರಿ, ಇಲ್ರಿ ಮುಂಜಾನೆ ನಳ ಬಿಟ್ಟಾನಲ್ರಿ, ಬಂದಿಲ್ರಿ ಸಾಯಂಕಾಲ ಬಿಡ್ತಂತ ತಗೋರಿ ಸರ. ಅಲ್ಲ ಮತ್ತೆ ಈಗ ಅರ್ಜೆಂಟ್ ಬೇಕು, ಸ್ಟಾಕ್ ಅದ ಬಿಡ್ಲೇನ್ರಿ, ಬೇಡ್ರಿ ಸಾಯಂಕಾಲ ಬಿಡ್ತಂತ ತಗೋರಿ ಸರ್. ಓಕೆ ಸರ್. ಏನ್ರಿ ಸರ್, ಮುಂಜಾನೆ ಒಂದು ಅವ್ರು ಕಳ್ಸೇನಲ್ರಿ, ಅದು ಬಂದಿಲ್ರಿ, ಸಾಯಂಕಾಲ ಒಂದು ಅವ್ರು ಕಳ್ಸಂತ ತಗೋರಿ ಸರ. ಅಲ್ಲ ಮತ್ತೆ ಈಗ ಅರ್ಜೆಂಟ್ ಬೇಡ್ರಿ. ಓಕೆ ಸರ್, ಓಕೆ ಸರ್, ನಮಸ್ಕಾರ ನಮಸ್ಕಾರ. ಒಂದು ಮೊಬೈಲು ನಮಗೆಂಥ ಹಾಸ್ಯವನ್ನು ಒದಗಿಸಿಕೊಡ್ತೈತಿ. ಅದಕ್ಕೆ ನಾನು ಹೇಳೋದು, ಮೊಬೈಲನ್ನು ಎದಕ್ಕೆ ಬಳಕೆ ಮಾಡ್ಕೋಬೇಕು, ಅಬ್ಸರ್ವ್ ಮಾಡಬೇಕು ಮುಂಚೆ, ಯಾವಾಗೂ ಹಾಸ್ಯ ಬರಬೇಕು, ಮಾತಾಡೋ ಕಲಿಬೇಕು ಅಂತಂದರೆ ಎಲ್ಲರ ಕುಂತರು ಬರೋದಿಲ್ಲ. ಮಹಾತ್ಮರ ಮಾತನ್ನು, ಪೂಜ್ಯರ ಮಾತನ್ನು, ಭಾಷಣಕಾರರ ಮಾತನ್ನು ಕೇಳ್ತಾ ಇರಬೇಕು, ಕೇಳ್ತಾ ಕೇಳ್ತಾ ಕಲಿಬೇಕು.